ಕೋತಾಪುರಿ ಸಿನಿಮಾ ನೋಡಿದೆ, ಏನ್ ಸರ್ ಸಿನಿಮಾ ಇದು, ಎಂತ ಸಿನಿಮಾ ಮಾಡೋ ಸರ್ ಇವರು, ಏ ಜಗ್ಗೇಶ್ ಅಣ್ಣ ಡೈರೆಕ್ಟ್ ವಿಜಯಪೇಶ್ ಅವರ, ಏನ್ ಸಿನಿಮಾ ಇದು, ಎಂತ ಸಿನಿಮಾ ಮಾಡಿದೀರಾ? ನನ್ನ ಮಗ ನಿಜವಾಗ್ಲೂ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಕೋತಾಪುರಿ, ಆ ರೇಂಜ್ ಅಲ್ಲೇ ಇದ್ದೆ. ಸಿಂಗರ್ಗೆ ಅಂತಾರೆ ಗಾಯಕ, ಸಿಂಗರ್ಗೆ ಅಂತಾರೆ ಗಾಯಕ, ಡಬಲ್ ಮೀನ್ ಡೈಲಾಗ್ ಮಸ್ತ್ ಆಗೋದ ನಮ್ಮ ನವರಸ ನಾಯಕ, ಮಸ್ತ್ ಆಗೋದ ನಮ್ಮ ನವರಸ ನಾಯಕ. ಏನ್ ಒಂದೊಂದು ಬಿ ಜಿ ಎಂ ಗೂ ಆ ಅನುಸರಣೆ ಏನ್ ಹೊಡೆದ ಬಿ ಜಿ ಎಂ ಅಲ್ಲ, ಸಕ್ಕದಾಗ ಇದೆಲ್ಲ ಬಂದು ನೋಡ್ಬೇಕು ಅಂತ ಸಿನಿಮಾ ಕೊಟ್ಟವ್ರೆ. ಯಾರೋ ಒಬ್ಬ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ದ ತೋತಾಪುರಿ ಸಿನಿಮಾ ಟ್ರೈಲರ್ಗೆ, ತೋತಾಪುರಿ ಸಿನಿಮಾಗೆ ಫ್ಯಾಮಿಲಿ ಜೊತೆ ಬಂದ್ರೆ ಅವ್ನು ಸತ್ತ ಅಂತ ಹೇಳಿದ್ರು. ಅವ್ರಿಗೆ ಹೇಳ್ತಾರ ಇದು, ನೀವೆಲ್ಲ ಮನೆ ಕುತ್ಕೊಂಡು ಮಜಾ ಬರ್ತಾ ಕಾಮಿಡಿ ಕಂಡು ನೋಡ್ತಾ ಇರ್ತಿರಲ್ಲ, ಅಲ್ಲಿ ನಿಮ್ಗೆ ಡಬಲ್ ಮೀನ್ ಅನ್ಸಲ್ವಾ? ಥಿಯೇಟರ್ ಮಾತ್ರ ಅನ್ಸುತ್ತೆ ನಿಮ್ಗೆ. ಬಂದು ನೋಡ್ರಿ ಸಿನಿಮಾದಲ್ಲಿ ಜಾತಿ ಬಗ್ಗೆ, ಧರ್ಮದ ಬಗ್ಗೆ, ಮನುಷ್ಯನ ಬಗ್ಗೆ, ಮನುಷ್ಯತ್ವ ಬಗ್ಗೆ ಸೂಪರ್ ಆಗಿ ತೋರಿಸೋರೆ. ಆರ್ ಸಿ ಬಿ ಇರಲೇಬೇಕು ವಿರಾಟ್ ಕೊಹ್ಲಿ, ಆರ್ ಸಿ ಬಿ ಇರಲೇಬೇಕು ವಿರಾಟ್ ಕೊಹ್ಲಿ, ಕ್ಲೈಮ್ಯಾಕ್ಸ್ ಮಸ್ತಾಗಿ ಎಂಟ್ರಿ ಕೊಟ್ಟ ನಮ್ಮ ಡಾಲಿ, ನಿಜವಾಗ ಮಸ್ತಾಗಿ ಎಂಟ್ರಿ ಕೊಟ್ಟ ನಮ್ಮ ಡಾಲಿ, ಪಾರ್ಟ್ ಟು ಬರ್ತಾರೆ ಅಂತ ನಮ್ಮ ಡಾಲಿ. ನಿಜವಾಗ ನೋಡಕ್ಕೆ ಫುಲ್ ಖುಷಿ ಆಗುತ್ತೆ, ಎಲ್ಲ ಬರಬೇಕು, ಇಂಥ ಕನ್ನಡ ಸಿನಿಮಾ ಉಳಿಸ್ಕೋಬೇಕು. ಗೊತ್ತಾಯ್ತಾ? ಎಲ್ಲ ಇನ್ನು ಅದಿತಿ ಅವ್ರ ಮಾತ್ರ ಅಬ್ಬ ಕಬೀಸೆ ಪ್ಯಾರ್ ಕಿಯಾ ಕಿಯಾ ಕಬೀಸೆ ಕಿಯಾ ದಿಲ್ ದಿಯಾ ದಿಯಾ ಚೂತ್ಯಾ, ಸೂಪರ್ ಮೂವಿ. ಆ ಸಾಂಗ್, ಆ ಸಾಂಗ್ ನೋಡಕ್ಕೆ ಬರ್ಬೇಕು ಥಿಯೇಟರ್ ಅಲ್ಲಿ. ಅಬ್ಬ ಒಂದೊಂದು ಡೈಲಾಗ್ ಕೊಡ್ಕೊ ಮಸ್ತಾಗೈತೆ, ಎಲ್ಲ ಬಂದು ನೋಡ್ಬೇಕು ಕನ್ನಡ ಸಿನಿಮಾ ನಮ್ಮೆಮ್ಮೆ. ಇವ್ನಿಗೆ ಇಷ್ಟ ಪಾನಿಪುರಿ, ಸತ್ಮೇಲೆ ಎಲ್ಲರೂ ಎಸಿತಾರೆ ಕಡಲೆಪುರಿ, ಸೂಪರ್ ಐತೆ ನಮ್ಮ ಕನ್ನಡ ಸಿನಿಮಾ, ತೋತಾಪುರಿ ಸೂಪರ್. ಏ ತುಂಬಾ ಖುಷಿ ಆಯ್ತು. ನಮ್ಮ ಆಕ್ಟಿಂಗ್ ಬಗ್ಗೆ ಹೇಳೋದಕ್ಕಿಂತ ಇಲ್ಲೆಲ್ಲ ಅಭಿಮಾನಿಗಳು ಗರ್ಜಿಸ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಬಟ್ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್ ಅಲ್ಲಿ ನಾನು, ಇದು ಮೂರನೇ ಮೂವಿ, ಸೊ ಫಸ್ಟ್ ಹಾಫ್ಗಿಂತ ಇನ್ನು ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿರುತ್ತೆ. ಡಾಲಿ ಧನಂಜಯ ಅವರು ಎಂಟ್ರಿ ಆಗ್ತಾರೆ ಸೆಕೆಂಡ್ ಹಾಫಲ್ಲಿ, ಅವ್ರದ್ದು ಲವ್ ಸ್ಟೋರಿ ಇರುತ್ತೆ. ಸೊ ಸಿನಿಮಾ ಅಂತೂ ಸೂಪರ್ ಆಗಿದೆ, ನನಗಂತೂ ಇಷ್ಟ ಆಯಿತು. ಮೇನ್ ಥಿಯೇಟ್ರ್ ಅನುಪಮಕ್ಕೆ ಬಂದು ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.